ಫೈನಲ್ ಆಗಿ ಗುಂಡಿ ರೋಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೈವೇಗ್ ಹೋಗ್ತಾ ಇದೀವಿ. ಇನ್ನೇನು ಇಲ್ಲಿ ಮುಂದೆ ಕಾಣದೆ ನಿಮ್ಗೆ ಹೈವೇ. ನಾನು ನೋಡಿದೆ, ನನ್ನ ಪಕ್ಕದಲ್ಲೇ ಪಾಸ್ ಆದ್ರು ಅವರು, ಅವ್ನಿಗೆ ಯಾರು ಜಾಗನ ಬಿಡ್ತಾ ಇಲ್ಲ. ಆಲ್ರೆಡಿ ಒಂದು 7-8 ಗಾಡಿ ಪಾಸ್ ಆದ್ರು ಮುಂದಕ್ಕೆ ಬಿಡ್ತಾ ಇಲ್ಲ ನೋಡ್ರಿ. ಮತ್ತೇನು ಬಿಡ್ತಾ ಇಲ್ಲ, ಗಾಡಿಯವ್ರು ಒಬ್ರೊಬ್ರೊಬ್ರೊಬ್ರು ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಮ ಹೊಡ್ದಂಗೆ ಹೊಡೆದ್ಬಿಟ್ರೆ ನಾಳೆ ಬೆಳಿಗ್ಗೆನೆ ಹೋಗ್ಬಿಡ್ತೀವೇನಪ್ಪ ಅನ್ಲೋಡಿಂಗ್ ಪಾಯಿಂಟ್ಗೆ. ನಿಧಾನ ಕೊಡಿ ಮಾಮ, ನಿಧಾನ ಕೊಡಿ. ಆ ಗಾಡಿ ಪತ್ತೆ ಇಲ್ಲ ಹಿಂದೆ. ಮಾಮ ಆರ್ ಟಿ ಓ ಒಂದು ರೂಪಾಯಿ ದುಡ್ಡು ಕೊಡಲ್ಲ, ಪಾಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಗಾಡಿ ತಗೊಂಡೈತೆ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಡ್ರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಲಾಸ್ಟ್ ಫ್ಲಾಗು ಇಲ್ಲೇ ಎಂಡ್ ಮಾಡಿದ್ದು ಸ್ವಲ್ಪ ದೂರ ಹಿಂದೆ. ಇವಾಗ ನಾನ್ ಸ್ಟಾಪಾಗಿ ಹೋಗ್ತಾನೆ ಇದ್ವಿ. ನಮ್ಮ ದಿನನಿತ್ಯದ ಕಾರ್ಯಕ್ರಮ ಮುಗಿಸೋಕ್ಕೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ವಿ. ನಮ್ಮ ಗಾಡಿ ಇಲ್ಲ ಐತೆ, ಅಣ್ಣವ್ರದ್ದು ಇದ್ರ ಹಿಂದೆನೇ ಐತೆ. ಈಗ ಇಲ್ಲಿಂದ ಹೋಗ್ತೀವಿ. ಇಲ್ಲಿಂದ ಮಹಾರಾಷ್ಟ್ರದೊಳಗೇನೆ ಇದ್ದೀವಿ. ಇನ್ನು ಮಹಾರಾಷ್ಟ್ರದಿಂದ ಇವಾಗ ತೆಲಂಗಾಣ ಎಂಟ್ರಿ ಆಗಬೇಕು. ಆದಿಲಾಬಾದಿನೇ ಇನ್ನೇ ಮಹಾರಾಷ್ಟ್ರ ಬಾರ್ಡರ್ ಸಿಗುತ್ತಲ್ಲ ಅಲ್ಲಿಗೆ ಎಂಟ್ರಿ ಆಗ್ತೀವಿ. ಪಂಡ್ರಗೋಡ ಅಂತ ಒಂದು ಊರು ಬರುತ್ತೆ, ಪಂಡ್ರಗೋಡ ಬಾರ್ಡರ್ ಅದು. ಪಂಡ್ರಗೋಡದಲ್ಲಿ ಹೋಗಿ ಎಂಟ್ರಿ ಆಗಿ ಅಲ್ಲಿಂದ ರೈಟ್ ತೊಗೊಂಡ್ರೆ ಅಲ್ಲಿಂದ ಪೂರ್ತಿ NH 44 ಹತ್ಕೊಂತೀವಿ. ಅದಾದಮೇಲೆ ಅಲ್ಲಿಂದ ಕರ್ನೂಲ್ ಹೋಗಿ ಕರ್ನೂಲಲ್ಲಿ ಲೆಫ್ಟ್ ತೊಗೊಂಡು ಇದು ಯಾವುದಪ್ಪ ಅದು ಊರ ಹೆಸರು ಬರಲಾಗುತ್ತೆ ಬೇಗ. ನಂದ್ಯಾಲ, ನಂದ್ಯಾಲೆಯಿಂದ ಕಡಪ, ಕಡಪಿಂದ ರಾಯಚೋಟಿ, ಚಿತ್ತೂರು, ಚಿತ್ತೂರಿಂದ ತಿರುನಾವೇಲಿ ಹಂಗೆ ಹೋಗೋಣ ಅಂತ. ಅದಾದರೆ ಸ್ವಲ್ಪ ಶಾರ್ಟ್ಕಟ್ ಆಗುತ್ತೆ, ಖರ್ಚು ಕಮ್ಮಿ ಬರುತ್ತೆ. ಹಿಂಗೆ ಬೆಂಗ್ಳೂರು ಮೇಲೆ ಬಂದರೆ ಟೋಲ್ ಸಿಕ್ಕಾಪಟ್ಟೆ ಬರ್ತದೆ. ಹಂಗಾಗಿ ನೋಡೋಣ, ಹತ್ರಕ್ಕೆ ಹೋಗಿ ಡಿಸೈಡ್ ಮಾಡೋಣ ಹೆಂಗೆ ಹೋಗೋದಂತ. ಇದಂತೂ ಸಿಂಗಲ್ ರೋಡ್, ಇನ್ನೊಂದು 60-70 ಕಿಲೋಮೀಟ್ರ್ ಸಿಂಗಲ್ ರೋಡು, ಅದಾದಮೇಲೆ ಫೋರ್ ಲೈನೆ. ಬನ್ನಿ ಹೋಗೋಣ ಆರಾಮಾಗಿ. ಫೈನಲ್ ಆಗಿ ಗುಂಡಿ ರೋಡೆಲ್ಲ ಮುಗಿಸ್ಕೊಂಡು ಇವಾಗ ಹೈವೇಗೆ ಹೋಗ್ತಾ ಇದ್ದೀವಿ. ಇನ್ನೇನು ಇಲ್ಲಿ ಮುಂದೆ ಕಾಣೋದೆ ನಿಮ್ಗೆ ಹೈವೇ. NH 44 ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ಇದು. ಇಲ್ಲಿಂದ ಇನ್ನೇನು ಸೀದಾ ಹೈದರಾಬಾದು ಒಂದೇ ರೋಡು. ಆದಿಲಾಬಾದು ಇಲ್ಲಿಂದ ಪಂಡ್ರಗೋಡೆಯಿಂದ ಆದಿಲಾಬಾದ್ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಬಾರ್ಡರ್ ಖರ್ಚು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಯ್ತಣ, ತರನ ಹಾಕ್ತೀವಿ ರೈಟ್ ಸೈಡ್ಗೆ. ಓನ್ ಬನ್ನಿ, VRL ಗಾಡಿಗಳು, ನಮ್ಮ ಕರ್ನಾಟಕದ ಎಮ್ಮೆ ಗಾಡಿಗಳು ಇವೆರಡೂ. ಫೈನಲಿ ಮಹಾರಾಷ್ಟ್ರ ಬಾರ್ಡರ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮಹಾರಾಷ್ಟ್ರ ಎಕ್ಸಿಟ್ ಆಗ್ಬಿಟ್ಟು ಇವಾಗ ನೆಕ್ಸ್ಟ್ ತೆಲಂಗಾಣ ಒಳಗೆ ಎಂಟ್ರಿ ಆಗೋದು. ಬನ್ನಿ ಇವಾಗ ಹೋಗೋಣ. ಇಲ್ಲೊಂದು ಗಾಡಿ ಒಂದು ನೋಡಿ, ಸೀದಾ ಹೋಗಿ ಅಡ್ಡ ಹೊಡೆದ. ನಾವು ಹೋಗಿ ಹೊಡಿಬೋದಿತ್ತು ಕಚ್ಚಾ ಮಾಲ್ ಇರೋದು ನಮ್ದು. ಅವ್ನು ಕಚ್ಚಾ ಮಾಲ್ ಇಲ್ಲ ಅಂದ್ರು ಹೋದ, ಉಕ್ಕ ಹೊಡಿತಾರಲ್ಲ, ಉಕ್ಕ ಹೊಡ್ಕೊಂಡು ಗಾಡಿಗೆ ಉಕ್ಕ ಇಟ್ಕೊಂಡವ್ರು, ಅವರು ಉಕ್ಕ ಇಟ್ಕೊಂಡು ಹೊಡ್ಕೊಂಡು ಹೋದ್ರು. ಬನ್ನಿ ನೋಡೋಣ. ನಾನು ನೋಡಿದೆ, ನನ್ನ ಪಕ್ಕದಲ್ಲೇ ಪಾಸ್ ಆದ್ರು ಅವರು, ಅವ್ನಿಗೆ ಯಾರು ಜಾಗನ ಬಿಡ್ತಾ ಇಲ್ಲ. ಆಲ್ರೆಡಿ ಒಂದು 7-8 ಗಾಡಿ ಪಾಸ್ ಆದ್ರು ಮುಂದಕ್ಕೆ ಬಿಡ್ತಾ ಇಲ್ಲ ನೋಡ್ರಿ. ಮತ್ತೇನು ಬಿಡ್ತಾ ಇಲ್ಲ, ಗಾಡಿಯವ್ರು ಒಬ್ರೊಬ್ರೊಬ್ರೊಬ್ರು ಹತ್ತು ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಜಾಗ ಬಿಡಲೇಬಾರ್ದು ಅವನಿಗೆ ಅಂತ, ಹೋಗ್ಬಾರ್ದು ಗುರು ಹಂಗೆ. ನಾವೇ ಲೈನಾಗ ನಿಂತೀವಿ ಟೈಮಿಂಗ್ ಮಾಡೋರೆ, ಸ್ವಲ್ಪ ಸಮಾಧಾನವಾಗಿರ್ಬೇಕು. ಅದು ಕಂಟೈನರ್ ತಗೊಂಡು ಅಷ್ಟು ಅರ್ಜೆಂಟಾಗಿ ಹೋಗೋಂಥದ್ದು ಏನಿಲ್ಲ, ಕಂಟೈನರ್ಗೆ ಬೇಜಾನ್ ಟೈಮ್ ಇರ್ತದೆ ಅಂದಾಜ್ ಮಾಡೋಕ್ಕೆ. ಮಹಾರಾಷ್ಟ್ರ ಎಲ್ಲ ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಬಂದು ಇಲ್ಲಿ ಇದೇ ಬಾರ್ಡ್ರು, ಇಲ್ಲೆಲ್ಲ ಎಂಟ್ರಿ ಕೊಟ್ಕೊಂಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇನ್ನೊಂದು ಗಾಡಿ ಬರಬೇಕು, ಅವ್ರಿಗೆ ವೈಟಿಂಗು. ಅವ್ರದ್ದು ಇಲ್ಲೇ ಇದು ಗಾಡಿ ಲೈನಲ್ಲ ಐತೆ, ಬರ್ತಾರೆ, ಬಂದ ತಕ್ಷಣ ಇಲ್ಲಿಂದ ಹೋಗೋಣಂತೆ. ಇವಾಗ ನಮ್ಮ ಡ್ಯೂಟಿ ಮುಗೀತು, ನಮ್ಮ ಮಾಮ ಇವಾಗ ಇದ್ದು ಬಂದೈತೆ, ರಾತ್ರಿ ಎಲ್ಲ ನಿದ್ದೆ ಮಾಡೈತೆ. ರಾತ್ರಿ 4:30 ಮಕ್ಕಂಡು 9 ಗಂಟೆಗೆ ಇದ್ದೀವಿ, 5 ಅವ್ರ ನಿದ್ದೆ ಆಗೈತೆ. ಇನ್ನೇನು ಬೇಕು ಮನುಷ್ಯನಿಗೆ? ಇವಾಗ ನಮ್ಮ ಮಾಮ ಕೊಟ್ಟ, ನಾವು ಹಿಂದೆ ಹೋಗಿ ಪಚಂತೀವಿ. ಇಲ್ಲ, ಟೀ ಅಂಗಡಿ ಪ್ಲಸ್ ಹೋಟ್ಲ್ ಇತ್ತು, ಹೋಗಿ ತಿಂಡಿ ತಿನ್ಕೊಂಬಂದ್ವಿ. ನಮ್ಮ ಮಾಮ ತಿಂದಿದ್ದು ಯಾಕೆ ಮಾಮ ತಿಂದಿಲ್ಲ ಇಲ್ಲಿ? ಇದ್ದೀನಿ ಇದ್ದ ತಕ್ಷಣ ತಿಂಡಿ ತಿನ್ಬಾರ್ದೇನು? ನಾವಂತೂ ಹೊಟ್ಟೆ ತುಂಬಂಗೆ 2 ಇಡ್ಲಿ, 1 ವಡೆ, 1 ಮಸಾಲೆ ದೋಸೆ ತಿನ್ಕೊಂಬಂದ್ವಿ. ಇವಾಗ ನಮ್ಮ ಕೆಲಸ ಹಿಂದೆ ಹೋಗಿ ಮಕ್ಕಳದಷ್ಟೇ, ಇನ್ನೇನಿಲ್ಲ. ನಮ್ಮ ಮಾಮ ಓಡಿಸ್ತೈತೆ ಹೈದರಾಬಾದ್ವರೆಗೂ, ಒಂದು 6 ಅವರ್ ಓಡಿಸ್ಕೊಟ್ರೆ ಆಮೇಲೆ ನಾವು ಕುತ್ಕೊಂತೀವಿ. ನೆಕ್ಸ್ಟು ಕರ್ನೂಲಿಂದ ಲೆಫ್ಟ್ ಹ್ಯಾಂಡ್ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡೋಣ. 10 ರೂಪಾಯಿ ಮೇಲೆ ಡಿಸೈಡ್ ಮಾಡ್ಕೊಂಡ್ರಿ. ಹೆಂಗೆ ಮಾಡೋಣ ರೂಟು? ಕರ್ನೂಲ್ ಮೇಲೆ. ಹಾಂ ಸರಿ, ರೈಟ್. ರೋಡ್ ಚೆನ್ನಾಗಿದ್ರೆ ಹಂಗೆ ಹೋಗೋಣ. ರೋಡ್ ಚೆನ್ನಾಗಿದೆ, ಸೂಪರ್. ರೋಡ್ ಚೆನ್ನಾಗಿಲ್ಲ ಅಂದ್ರೆ 20 ಕಿಲೋಮೀಟರ್ ಜಾಸ್ತಿ ಆಗಲಿ ಹಿಂಗೆ ಹೋಗೋಣ. ರೋಡ್ ಚೆನ್ನಾಗಿದೆ, ಸಿಂಗಲ್ ರೋಡ್ ಸಿಗುತ್ತೆ, ರೋಡ್ ಚೆನ್ನಾಗಿದೆ. ಆದಿಲಾಬಾದ್ ಬಾರ್ಡ್ರು ಕೂಡ 2 ಗಾಡಿ ಪಾಸ್ ಮಾಡ್ಕೊಂಡು ಹಿಂದೆ ಮುಂದೆನ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಹೋಗ್ತವ್ರೆ, ಅವ್ರು ಸ್ವಲ್ಪ ಟೈಮಿಂಗ್ ಜಾಸ್ತಿ ಇರೋದ್ರಿಂದ ಅವ್ರು ಮೋಸ್ಟ್ಲಿ ಬೇಗ ಹೋಗ್ಬೋದು. ನಮಗೆ ನಾಳೆ ಸಾಯಂಕಾಲದವರೆಗೂ, ನಾಳೆ ನೈಟ್ವರೆಗೂ ಟೈಮ್ ಐತೆ. ನಮ್ಮದು ಇನ್ನೊಂದು 1200 ಕಿಲೋಮೀಟ್ರ್ ಐತೆ, ಅವ್ರಿಗೆ 900 ಕಿಲೋಮೀಟ್ರ್ ಐತೆ. ಇನ್ನು ಇಲ್ಲಿಂದ ಹೆಚ್ಚು ಕಮ್ಮಿ 800-900 ಕಿಲೋಮೀಟ್ರ್ ಇದ್ರೂ
ಅವರು ನೈಟ್ ಇವತ್ತು ಬೆಳಗಿನ ಜಾವ 3-4 ಗಂಟೆ ಹೋಗ್ಬೇಕು, ಅವ್ರ ಟೈಮಿಂಗ್ ಜಾಸ್ತಿ ಐತೆ, ಹಂಗಾಗಿ ಅವ್ರು ಹೊರಟು ಹೋಗ್ತಾರೆ ಅನ್ಸ್ತದೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಜೊತೆಗೆ ಹೋಗೋಣ, ಆಮೇಲೆ ನೋಡಿದ್ರೆ ಆಗುತ್ತೆ. ಸ್ನೇಹಿತರೆ, ಬೆಳಗ್ಗೆ ತಿಂಡಿ ತಿಂದಿತ್ತು, ನಮ್ಮ ಮಾಮೂನ್ನ ಊಟ ಮಾಡಿಲ್ಲ, ಇಲ್ಲ ಐತೆ ಒಳಗಡೆ ಸೈಡಗೆ. ನಮ್ಮ ಮಾಮ ಬೆಳಗ್ಗೆ ತಿಂಡಿ ತಿನ್ನು ಅಂದ್ರೆ ಸ್ವಲ್ಪ ಯಾಕೋ ದಿಮಾಗ ತೋರಿಸ್ತು. ತಿಂಡಿ ತಿಂದಿಲ್ಲ ಅಂತ ನಾನ್ ಹೇಳಿದ್ರು ನೋಡ್ರಿ, ನನ್ನ ಮೇಲೆ ಎಗರಾಡ್ತತೆ. ಬಸ್ ಸೈಡ್ ಹಾಕು ಏನ ತಿನ್ನು, ಬಸ್ ಸೈಡ್ ಹಾಕಿ ಏನಂತ ತಿನ್ಕ. ಮೂರ್ ದಿನ ಆಯ್ತು ತಿಂಡಿ ತಿಂದು, ಬೆಳಗ್ಗೆ ನಿನ್ ಗೊತ್ತಾ ಮೂರ್ ದಿನ ತಿಂದಿಲ್ಲ. ಹೌದು, ಮುಂದೆ ಎಲ್ಲ ನಾಲ್ಕು ಫಸ್ಟ್ ನನಗೆ ಹೊಟ್ಟೆ ಸಿಗ್ತೈತೆ, ನಿನ್ಗೆ ಅಷ್ಟಿಲ್ಲ ಕಷ್ಟವಾಯ್ತು. ಹಂಗ ಅಂದ ತಕ್ಷಣ 5 ನಿಮಿಷಕ್ಕೇನೆ ಹೋಟ್ಲ್ ಸಿಕ್ತು, ಇಲ್ಲ ಲೆಫ್ಟ್ ಸೈಡ್ ಹೋಟ್ಲ್ ಐತೆ, ನಮ್ಮ ಮಾಮ ಸೈಡ್ ಆಗ್ತಾ ಐತೆ, ಹೋಗಿ ತಿಂದ್ಕೊಂಡು ಬರೋಣ. ಅನ್ನ ಸಾಂಬಾರು ಇಲ್ಲ ಚಿಕನ್ ಕರಿ ಏನದು ವೈಟ್ ರೈಸು, ಇಲ್ಲ ಅದೇ ಕೊಡೋದು, ಇನ್ನೇನು ಕೊಡಲ್ಲ. ನಡಿ ಹೊಟ್ಟೆ ಹಸ್ತೈತೆ, ನಡಿ ಬನ್ನಿ ಹೋಗಿ ತಿನ್ಕೊಂಬರೋಣ. ದುಡ್ಡು ತಗೊಂಬಮ್ಮ ಆಯ್ತಾ, ನನ್ನ ಜೋಬಿಲ್ಲ ಎಡ್ಕ. ಮಾಮ ಭಾರಿ ಚೆನ್ನಾಗಿ ಆಡಳ್ತೈತೆ, ಇನ್ನೊಂದ್ಸರಿ ಅವಾಗ ಹೇಳಿಸ್ತೀನಿ. ಅಲ್ಲಿ ಹೋಗಿ ಊಟ ಗಿಟ ಎಲ್ಲ ನಿಂತ್ಕೊಂಡೆ ಮಾಡಿದ್ವಿ, ಅಲ್ಲಿ ಕುತ್ಕೊಂಡು ಕೂಡ ಜಾಗ ಇರಲಿಲ್ಲ, ಹಂಗಾಗಿ ನಿಮ್ಗೆ ತೋರ್ಸಕ್ಕೆ ಆಗಲಿಲ್ಲ. ಏನು ತಿನ್ವಿ ಅಂದರೆ ವೈಟ್ ರೈಸು ಚಿಕನ್ ಸಾಂಬಾರು, ಇಲ್ಲಿ ಸಿಗೋದೇ ಅದು, ಇನ್ನೇನು ಸಿಗಲ್ಲ ಹೈದ್ರಾಬಾದ್ ಕಡೆ. ಅದು ಬಿಟ್ಟರೆ ಉಪ್ಪು ಅನ್ನ ಅಂದರೆ ಸೊಪ್ಪಿನ ಸಾರು ಅನ್ನ, ನಾವು ಅದನ್ನು ತಿನ್ವಿ ಅದನ್ನೇ ತಿನ್ವಿ, ಎರಡು ಮಿಕ್ಸ್ ತಿಂದು ಬಂದ್ವಿ. ಅಮ್ಮಮ್ಮ ಹೆಂಗಿತ್ತು ಆ ಖಾರ? ಅಬ್ಬಬ್ಬಮ್ಮ ಆಂಧ್ರದವ್ರು ತಿಂತಾರೆ ಗುರು ಖಾರ, ಅಮ್ಮ ಖಾರ ತಿನ್ನೋದು ಅದೇ ಖಾರ. ಬನ್ನಿ ಇವಾಗ ಹೋಗೋಣ, ಇವಾಗ ನಮ್ಮ ಮಾಮನೆ ಗಾಡಿ ಓಡಿಸೋದು ಇನ್ನೊಂದು ಎರಡು ಅವರು, ಆಮೇಲೆ ನಾವು ಎತ್ಕೊಳ್ಳೋಣಂತೆ. ಫೈನಲ್ ಆಗಿ ಹೈದರಾಬಾದು 3:30 ರೀಚ್ ಆದ್ವಿ. ನಮ್ಮ ಮಾಮ ಹೊಡೆದಂಗೆ ಹೊಡೆದ್ಬಿಟ್ರೆ ನಾಳೆ ಬೆಳಿಗ್ಗೆನೇ ಹೋಗ್ಬಿಡ್ತೀವಿ ನಪ್ಪ ಅನ್ಲೋಡಿಂಗ್ ಪಾಯಿಂಟ್ಗೆ. ನಿಧಾನ ಕೊಡಿ ಮಾಮ, ನಿಧಾನ ಕೊಡಿ. ಆ ಗಾಡಿ ಪತ್ತೆ ಇಲ್ಲ, ಹಿಂದೆ ಬಿಟ್ಟು ಬಂದೆ ಎಲ್ಲೋದ್ನು ಅವನು. ಅದು ಕರೆಕ್ಟ್ ಪಾಪ, ತನ್ನೇ ಇನ್ನ ಎರಡ್ ಟನ್ ಕಮ್ಮಿನೇ ಐತೆ, 10 ಟನ್ ಆಯ್ತು ಅಷ್ಟೇ ಗಾಡಿ. ಬ್ರೇಕ್ ಹೊಡೆದಪ್ಪ ಮಾತಿನ ಬ್ರೇಕ್ ಹೊಡೆದು ನಿಲ್ಸಿದ್ರು, ತನ್ನೇಜ್ ಎಷ್ಟೈತಪ್ಪ ಇಷ್ಟೈತೆ ಬಿಟ್ಬಿಡ್ತಾರ ಹೋಗಪ್ಪ ಅಂತೇಳಿ ಕೂಡ ಪೆಂಟ್ರಿ ಅಂತಾರೆ. ಅದೇ 100 ರೂಪಾಯಿ ಇದ್ರೆ ಹೊಡ್ತಂಬ ಊಟ ಮಾಡ್ಬೋದು. ನಡಿ ಕೊಡಂತ ನಡಿ, ಇವತ್ತು ಆಗಿದ್ದಾಗ್ಲು ಯಾವ ಪಾಡ್ರಾಗ ನಿಲ್ಸೋದು ಬೇಡ, ಹೊಡೆ ನಡಿ ಮಾಮ. ನಾನು ಹೊಡಿತೀನಪ್ಪ, ನಂಗೆ 6 ಗಂಟೆ ಪಾಡ್ರಿ ನಿಲ್ಸೋಣ. ನಡಿ ನಡಿ ಇವಾಗ ಹೊಡೆ ನಡಿ, ಇವತ್ತು ಇಲ್ಲಿಂದ ರಿಂಗ್ ರೋಡ್ ಎತ್ಕೊಂಡು ಡೈರೆಕ್ಟ್ ಆಗಿ ಹೋಗಿ ಬೆಂಗಳೂರು ರೋಡ್ ಕಡೆ ಎಳ್ಕೊಂಡು ಕರ್ನೂಲ್ ವರ್ಗೂ ಮಾಮೂಲಿ NH 44 ಆಗಿ ಹೋಗೋದು, ಆಮೇಲೆ ರೋಡ್ ಡಿವೈಡ್ ಆಗುತ್ತೆ. ಎಲ್ಲಿ ಯಾವ ರೋಡ್ ಅಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮ್ಗೆ ಬನ್ನಿ. ಆಗೋದೇನಿಲ್ಲ, ಹಂಗೆ ಹೋಗೋಣ, ಹತ್ರ ಆಗ್ತತೆ. ಎಕ್ಸ್ಪ್ರೆಸ್ ವೇ, ವೆಲ್ಕಮ್ ಟು ಎಕ್ಸ್ಪ್ರೆಸ್ ವೇನು ಹೌದು, ಇದು ರಿಂಗ್ ರೋಡ್ ಹೌದು, ಎರಡು ಒಂದೇನೇ ಇದು. ಬಟ್ ನಮ್ ನೈಸ್ ರೋಡ್ಗಿಂತ ಇಲ್ಲಿ ದುಡ್ಡು ಕಮ್ಮಿ ಕಟ್ ಆಗ್ತದೆ, ಚೆನ್ನಾಗಿರೋದೆಲ್ಲ ನಾವಾಗ್ಲಿ ದುಡ್ಡು ಕಮ್ಮಿ ಕಟ್ ಆಗ್ತತೆ. ನಮ್ ನೈಸ್ ರೋಡ್ ಇಳಿದು ಆ ಕಡೆ ಇಳಿಯಕ್ 420 ರೂಪಾಯಿ 30 ಕಿಲೋಮೀಟರ್ ಇದೆ, ಇದ್ರಾಗ ಹೆಚ್ಚು ಕಮ್ಮಿ ನಾವು 70-80 ಕಿಲೋಮೀಟರ್ ಹೋಗ್ತೀವಿ, 80 ಕಿಲೋಮೀಟರ್ ಹೋಗ್ತೀವಿ. ಅಷ್ಟೊಂದು ದುಡ್ಡು ಕಟ್ ಆಗಲ್ಲ, ನೋಡ್ತೀನಿ ಇವತ್ತು ಎಷ್ಟು ಕಟ್ ಆಗ್ತದೆ ನೋಡಿ ಹೇಳ್ತೀನಿ ನಿಮ್ಗೆ ಎಷ್ಟು ಕಟ್ ಆಗುತ್ತೆ ಅಂತ. ಮಾಮ ನೋಡ್ರಿ ಎಂತ ಸಾಂಗ್ ಹಾಕೊಂಡು ಗಾಡಿ ಓಡಿಸ್ತದೆ, ಯಾಕೆ ಮಾಮ ಬಹಳ ಫೀಲಿಂಗ್ ಆಗಿದೆಯಾ? ಫೈನಲಿ ನಾವು ಬೆಂಗಳೂರು ರೋಡ್ಗೆ ಎಕ್ಸಿಟ್ ಆಗೋ ಟೈಮ್ ಬಂತು. ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಬೆಂಗಳೂರು ರೋಡ್ಗೆ ಎಕ್ಸಿಟ್ ಆಗಿ ಕರ್ನೂಲ್ವರೆಗೂ ಇದೇ ರೋಡ್ ಹೋಗೋದು, ಅಲ್ಲಿಂದ ಲೆಫ್ಟ್ ಹೊಡೆದು ನಂದ್ಯಾಲೆಯಿಂದ ಸೀದಾ ವೇಲೂರ್ಗೆ ಹೋಗೋದು, ವೇಲೂರಿಂದ ಹೋಗೋಣ ಅಂತ. ಬೆಂಗಳೂರು ಮೇಲೆ ಹೋದ್ರೆ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಟೋಲ್ ದುಡ್ಡು ಜಾಸ್ತಿ ಹೋಗುತ್ತೆ. ಹಿಂಗೆ ಹೋದ್ರೆ 1,000 ದುಡ್ಡು ಉಳಿತದೆ, 1,000 ರಾತ್ರಿ ಊಟಕ್ಕೆ ಆಗುತ್ತೆ ಅಂತ ಅಷ್ಟೇ. ನಮ್ಮಮ್ಮ ಹಿಂಗೆ ಹೋಗೋಣ, ಬನ್ನಿ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಲೆಫ್ಟ್ ತಗೊಂಬಿಟ್ಟು ಹೋಗೋಣ. ರಿಂಗ್ ರೋಡು ಅಂತ ಕರಿಬೋದು, ಎಕ್ಸ್ಪ್ರೆಸ್ ವೇ ಅಂತ ಕರಿಬೋದು, ಇದು ಎರಡೂ ಒಂದೇನೆ. ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ. ಏನಮ್ಮ ಬಂತೇನೋಣ, 200 ಬಂದಿರೋದಲ್ಲಿ ಎಲ್ಲಾ ಗಾಡಿಗಳು ಚೆಕ್ ಮಾಡ್ತಾರೆ ಅಷ್ಟೇ.
ಬನ್ನಿ ನಮ್ ಬೆಂಗ್ಳೂರ್ ಹೈವೇಗ್ ಹೋಗೋಣ. ಹ್ಞೂ ಪಿಕ್ಸ್ ತಗಲಾಕಂಡ್ರಿ ಇಲ್ಲಿ ಕಳಿಸ್ತಾರ ನೋಡ್ರಿ ಇಲ್ಲಿ ಪೊಲೀಸರು ಅವ್ರು ಆಲ್ರೆಡಿ ಅವ್ರ ಗ್ಯಾಂಗ್ ಇಲ್ಲ ಐತ್ ಫುಲ್ಲು. ಇಲ್ಲಿ ಮುಂದೆ ನೋಡಿ ಟವರ್ಗಳು ಕಾಣ್ತಾ ಇದಾವಲ್ಲ ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕಿದ್ದು. ಯಾಕಪ್ಪ ಅಂದ್ರೆ ವಿಡಿಯೋ ಅಪ್ಲೋಡ್ ಹಾಕೋಸ್ಕರ ಇಲ್ಲೇ ಸೈಡ್ಗೆ ಹಾಕಿದ್ದು. ಇಲ್ಲಿ ಕೆಲವು ಜಾಗದಲ್ಲಿ ರನ್ನಿಂಗ್ ಅಲ್ಲಿ ಇದ್ದಾಗ ಏನ್ ಸಮಸ್ಯೆ ಆಗುತ್ತಪ್ಪ ಅಂದ್ರೆ 5G ನೆಟ್ವರ್ಕ್ ಎಲ್ಲ ಕಡೆ ಸಿಗಲ್ಲ. ಲಾಗ್ ಅಪ್ಲೋಡ್ ಮಾಡ್ಬೇಕಂದ್ರೆ 5G ಇಲ್ಲ 4G ಬೇಕೇ ಬೇಕಾಗುತ್ತೆ. ನಾವು ಒಂದತ್ರ ನಿಂತಿದ್ದಾಗ ನೆಟ್ವರ್ಕ್ ಕ್ಲೀನಾಗಿ ಎಳ್ಕೊಂಬಿಡ್ತದೆ, ನಾವು ಟ್ರಾವೆಲಿಂಗ್ ಆಗಿದ್ದಾಗ ಅದು ಸ್ಟ್ರಕ್ ಸ್ಟ್ರಕ್ ಆಗ್ತಾ ಇರ್ತದೆ, ಅಪ್ಲೋಡೇ ಆಗಲ್ಲ. ಹಂಗಾಗಿ ಎಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೋ ರೋಡ್ ಸೈಡಾಗಿ ಅಲ್ಲೇ ಸೈಡ್ಗೆ ಎಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡಿ ಆಮೇಲೆ ಮುಂದುವರಿತೀವಿ. ಇವಾಗ ನಮ್ಮ ಮಾಮನ್ಗೆ ಬಾಯ್ ಹೇಳ್ತೀವಿ, ನಮ್ಮ ಮಾಮನ್ಗೆ ನಿದ್ದೆ ಲೋಕಕ್ಕೆ ಕಳಿಸ್ತೀವಿ. ಬಾಯ್ ಬಾಯ್ ನಿದ್ದೆ ಲೋಕಕ್ಕೆ ಹೋಗು. ನಾನು ಒಂದೇ ಗಂಟೆ ಮಕ್ಕಂಡ್ರದು ನೆನ್ಪಾಯ್ತಾ? ಹ್ಮ್ ನಿಮ್ದೇ ಮಕ್ಕಂಡಿಂದಪ್ಪ ನೀನೇ ಎಬ್ಬಿಸ್ದೆ. ಓನ ಬನ್ನಿ, ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿತೀನಿ. ಮುಂದೆ ಒಂದು ಟೀ ಕುಡಿಬೇಕು ಫಸ್ಟ್, ಯಾಕಂದ್ರೆ ನಂಗೆ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಳಕ್ಕಿಂತ ಮುಂಚೆ ಒಂದು ಟೀ ಕುಡ್ದೆ ಕುತ್ಕೊಳೋದು, ಅದೊಂದು ಅಭ್ಯಾಸ. ಒಂದು ಟೀ ಹಾಕೊಂಬಿಟ್ಟು ಡ್ರೈವಿಂಗ್ ಸೀಟ್ ಹತ್ತಿದ್ರೆ ಇನ್ನು ಇಳಿಯೋದು ಕಷ್ಟ ಆಯ್ತು. ಇವತ್ತು ಇಳಿಯೋದು ದೊಡ್ಡ ನಾನು 11:00 12:00 ಮೇಲೆ ನಮ್ಮ ಮಾಮ ಕೊಟ್ಬಿಡ್ತು ಒಂದೇ ಸರಿ. ಬೆಳಗ್ಗೆ ಅವ್ರಿಗೆ ಓಡಿಸ್ತಿದ್ರು, ನಾನು ಓಡಿಸ್ತಿಲ್ಲ. ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಬಂದ್ವಿ. ಇವಾಗ ಹೋಗಿ ನಮ್ಮ ಮಾಮ ಆರ್ ಟಿ ಹೋಗಿ ಒಂದು ರೂಪಾಯಿ ದುಡ್ಡು ಕೊಡೋಲ್ಲ, ಪಾಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಗಾಡಿ ತಗೊಂಡೈತೆ. ನೋಡೋಣ ಏನು ಮದು ಟೈಮ್ ಪಾಸ್ ಕ್ಲೀನ್ ಫುಲ್ಲಾನೆ ಕೀಳೋದ್ನ ಏನಾಗಲ್ಲ. ಒಂದು ಹಂಸ್ಬಿಟ್ರೆ ಎಲ್ಲ ಮೇಲೆ ಕೆಳಗಿರ್ತವೆ, ಅರ್ಧ ಹಾಕಿ ಸಾಕು. ಜಾಸ್ತಿ ತಿನ್ನಬಾರ್ದು, ಗಂಟೆ ಆಯ್ತೈತೆ ತಿನ್ಬೇಡ. ಇಲ್ಲಿ ಐತಲ್ಲ ಟೈಮ್ ಪಾಸ್ ಸಾಲ್ದು ಅದು. ಹಾಂ ಅಲ್ಲೈತಲ್ಲ ನಿಮ್ದು ಅಸ್ತ್ರ ಸಾಲ್ದೆ ಅದು. ನಡೆ ಅದಂಗೆ ಪಾಸ್ ಮಾಡ್ತೀನಿ ನೋಡೋಣ. ಆರ್ ಟಿ ಒನ್ ಇವತ್ತು ಅಲ್ಲಿಂದ ಬಾರ್ಡ್ರಲ್ಲಿ ದುಡ್ಡೇ ಕೊಟ್ಟಿಲ್ಲ, ನಾನ್ ಸ್ಟಾಪಾಗಿ ಬಂದ್ವಿ. ಅಲ್ಲ ಮಾಮ ಇಳ್ದೋಗಿ ಸುಮ್ಮನೆ ಹಿಂಗೆ ಕೆಳಗಡೆ ಒಂದು ರೌಂಡ್ ಹೊಡೆದು ಅದೇ ಬಂತು. ಅಲ್ಲಿ ಗಾಡಿ ನಿಲ್ಲಿಸಿ ಊಟಕ್ಕೆ ಬಂದಿದ್ದೀವಿ ನೋಡಿ. ಚಪಾತಿ ಪಲ್ಯ ತಗೊಂಡಿದ್ದೀವಿ, ಎಗ್ ಬುರ್ಜಿ ಜೊತೆಗೆ ಎಗ್ ರೈಸ್ ಹೇಳಿದ್ದೀವಿ, ಇನ್ನೂ ಕೊಟ್ಟಿಲ್ಲ, ಆಮೇಲೆ ಕೊಡ್ತಾರೆ. ಇದು ಬಸ್ ಚಪಾತಿ ತಿನ್ನೋಣ. ಅದಾದಮೇಲೆ ನೋಡಿ ಎಗ್ ರೈಸ್ ಕೂಡ ಕೊಟ್ಟರು, ಒಳ್ಳೆ ಊಟ ಆಯ್ತು ಗುರು. ಇವತ್ತಂತೂ ಸಕ್ಕತ್ತಾಗೈತೆ ಟೇಸ್ಟ್ ಅಂತೂ. ಇವತ್ತು ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡೋದೇನೆ, ನಮ್ಮ ಗಾಡಿನ ಇಲ್ಲೇ ರೋಡ್ ಸೈಡಾಗಿ ಹಾಕಿದ್ವಿ. ಇವಾಗ ನಮ್ಮ ಡ್ಯೂಟಿ ಶುರು, ನಮ್ಮ ಮಾಮನ ಇವಾಗ ಮಲಗಿಸ್ಬೇಕು. ಪಾಪ ಅಲ್ಲಿ ಬಾರ್ಡ್ರ್ ಪಾಸ್ ಮಾಡೋಕ್ಕೆ ಅಂತ ಗಾಡಿ ಕೊಟ್ಟರೆ ಪಾಪ 2 hours ಓಡಿಸ್ ಕೊಟ್ಟೈತೆ. ನಾನು ಮಕ್ಕಂಬಿಟ್ಟೆ, ನಿದ್ದೆ ಬೇರೆ ಇರಲಿಲ್ಲ, ಬೆಳಗ್ಗೆಯಿಂದ 1 hour ಮಲಗಿದ್ದು. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಇವಾಗ 10,000 ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದು. ಇನ್ನು 10,000 ಹಾಕ್ಸಿದ್ರೆ ಹೋಗಿ ರೀಚ್ ಆಗುತ್ತೆ ನನ್ನ ಪ್ರಕಾರ. 10,000 100 liters ಕೂಡ ಬರುತ್ತಿಲ್ಲಪ್ಪ, ಇಲ್ಲಿ 100 liters ಬರುತ್ತೆ ಕರೆಕ್ಟಾಗಿ. 98 rupees ಇದ್ರೆ ಅಲ್ಲಿ 16,000 ಇಡ್ಸಿತ್ತು, 26,000 ಹೋಗಿ ರೀಚ್ ಆಗುತ್ತೆ. ಫುಲ್ ಅನ್ ಮಾಡಿಸಲ್ಲ ಇಲ್ಲಿ ರೇಟ್ ಜಾಸ್ತಿ. 98 rupees ಅಲ್ಲಿ ನಿನ್ನೆ ಹಾಕ್ಸಿತ್ತು 92 rupees ನಿನ್ನೆ ಹಾಕ್ಸಿತ್ತು. 10 rupees ಕಂಪ್ಲೀಟ್ ಆಯ್ತು, 101 liters ಬಂತು. ಗಂತ ಬಿಟ್ಟು ದುಡ್ಡು ಕೊಟ್ಟಿದ್ದಾಯ್ತು, ಹೋಗೋಣ. ಹಂಗೆ ಮೇಲ್ಗಡೆನೆ ಒಂದೊಂದ್ಸರಿ ಟೈರ್ ನೋಡ್ಕೊಂಡು ಹೋಗ್ಬಿಡೋಣ. ಅಷ್ಟೇ ನೀಟಾಗಿಲ್ಲ, ಈ ಕಡೆ ನೋಡಿದ್ರೆ ಗೊತ್ತಾಯ್ತದೆ. ಈ ಕಡೆ ಅದು ಸ್ವಲ್ಪ ಸ್ಟೆಪ್ ಹೊಡಿತಾಯ್ತು ಒಳಗೊಳ್ ಟೈರು, ಅದೇ ಮಿಸ್ಸಿಲ್ಲ ಸ್ಟೆಪ್ ಹೊಡೆದೈತೆ. ಚೇಂಜ್ ಮಾಡ್ಬೇಕು ಈ ಟೈರು. ಇದೊಂದು ಇದೇನು ಮಾಡೋಕ್ಕಾಗಲ್ಲ, ಈಗ ಹಾಕ್ಕೊಂಡು ಅದನ್ನು ಎರಡನ್ನೂ ಹೊಸ ಹಾಕ್ಬೇಕಾಗುತ್ತೆ. ಇವಾಗ ಟೈರ್ ಒಂದು ಜೊತೆ ಆದಷ್ಟು ಬೇಗ ಹಾಕ್ಸ್ಬೇಕು, ಟೈರ್ನ ಒಂದು ಜೊತೆ ಹಾಕ್ಬೇಕು. 52,000 rupees ಒಂದು ಜೊತೆ ಟೈರ್ ಅವು. ಕಡಪ ಎಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದಿದ್ದಾಯ್ತು. ರಾಯಚೋಟಿ ಕಡೆ ಹೋಗ್ತಾ ಇದ್ದೀವಿ. ಘಾಟ್ ಇದು ಹೆವಿ ಘಾಟು, ಫುಲ್ಲು ಮೇಲ್ವರೆಗೂ ಹತ್ಬೇಕು. ಇದು ಒಂದೇ ಘಾಟ್ ಸಿಗೋದು ಈ ರೋಡಲ್ಲಿ, ಫುಲ್ಲು ಟರ್ನಿಂಗ್ಗಳು ಅವೆ, ಅಪ್ಪು ಅವೆ, ಸರಿಯಾಗಿ ಅಪ್ಪೈತೆ. ಫಸ್ಟು ಸೆಕೆಂಡಲ್ಲಿ ಹತ್ಸ್ಬೇಕು ಗಾಡಿ. ಎಷ್ಟು ದಿನ ಆಗಿತ್ತು ಘಾಟಲ್ಲಿ ಗಾಡಿ ಓಡಿಸಿ ಅಂತದ್ದು. ನೈಟ್ ಟೈಮಲ್ಲಿ ಸಿಂಗಲ್ ರೋಡಾಗಿ ಗಾಡಿ ಓಡಿಸೋಕ್ಕೆ ಬೇಜಾರಾಗ್ತದೆ ಗುರು. ಹೆಡ್ಲೈಟ್ ಫೋಕಸ್ಗೆ ಆಗೋದೇ ಇಲ್ಲ. ಏನಿದ್ರು ಸಿಂಗಲ್ ರೋಡಾಗಿ ಅಗ್ಲೋತೆ ಚಂದ ಓಡಿಸೋಕ್ಕೆ. ಹೈವೇ 4 lanes ನೈಟ್ ಹೊತ್ತು ಚಂದ, ಸಿಂಗಲ್ ರೋಡಾಗಿ ಓಡಿಸ್ಬೇಕು ಅಂದರೆ ನೈಟ್ ಹೊತ್ತು ಕುತ್ತಿಗೆಗೆ ಬಂದ್ಬಿಡ್ತದೆ. ಅಷ್ಟು ಫೋಕಸ್ ಬೀಳ್ತಾವೆ ಆಪೋಸಿಟ್ ಹೆಡ್ಲೈಟು. ಒಬ್ಬನು ಲೋ ಬೀಮ್ ಹಾಕಲ್ಲ, ಈ ಬೀಮಾಗೆ ಹಾಕೊಂಬರ್ತಾರೆ. ನಾವು ಕೊಟ್ಟರು ವೇಸ್ಟು, ಕೊಡಲ್ಲ ಅವರು.
ಹಂಗಾಗಿ ನಾವು ಕೊಡೋದೇ ಕೈ ಬಿಟ್ಬಿಟ್ಟಿವಿ. ನಾವು ಐ ಬಿ ಮಕ್ಕಳನ್ನ ಹೋಗ್ಬಿಡ್ತೀವಿ, ಇನ್ನೇನು ಮಾಡ್ತೀರಾ, ಅವ್ರು ಕೊಡ್ದಿದ್ರೆ ನಾವ್ಯಾಕೆ ಕೊಡಬೇಕು ಅನ್ನೋದು ಹಾಕೊಂಡು ಹೋಗೋದು. ಮತ್ತೆ ಒಂದು ಟರ್ನಿಂಗು, ಒಳ್ಳೆ ಘಾಟ್ ಇದು, ಸಕ್ಕತ್ ಘಾಟ್, ಹೆವಿ ಘಾಟು, ಅಷ್ಟು ದೊಡ್ಡದಿಲ್ಲ, ಒಂದೇ ಒಂದು ಬೆಟ್ಟ ಹತ್ಬೇಕಷ್ಟೇ, ಬಟ್ ದೊಡ್ಡ ಘಾಟು. ಶ್ರೀ ಅಭಯಂ ಮಸ್ತಿ ಆಂಜನೇಯ ಸ್ವಾಮಿ ಆಲಯಂ, ಆಂಜನೇಯ ಸ್ವಾಮಿ ದೇವಸ್ಥಾನ. ಟೈಮ್ ಬಂದು 1:30 ಆಯಿತು, ಇಲ್ಲೇ ಟೀ ಅಂಗಡಿಗಳೆಲ್ಲ ಓಪನ್ ಇದ್ದಾವೆ ಲೆಫ್ಟು ರೈಟಲ್ಲಿ. ಇಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಬಂದೆ, ಮಳೆ ಬೇರೆ ಬರಂಗೈತೆ, ಗ್ಲಾಸ್ ಎಲ್ಲ ಮೇಲ್ಕೇರಿಸ್ಬಿಟ್ಟೆ, ಮತ್ತು ರನ್ನಿಂಗಲ್ಲಿ ನಿಲ್ಸೋಕ್ಕಾಗಲ್ಲ, ಹಾಗಾಗಿ ಮಾರ್ಕೆಟು ನೈಟ್ ಮಾರ್ಕೆಟ್ ಆಗಿರೋದ್ರಿಂದ ನಾಳೆ ರಾತ್ರಿ 10 ಗಂಟೆವರೆಗೂ ಟೈಮ್ ಆಯಿತು ನಮಗೆ. ಅವ್ರು ಆರಾಮಾಗಿ ಬರ್ರಿ ಅಂತವ್ರೆ, ನಾವು ವೆಲ್ಲೂರು ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲ ಸೈಡ್ ಕರ್ಕೊಳ್ಳೋಣ ಅಂತ. ಇನ್ನು 450 ಕಿಲೋಮೀಟ್ರ್ ಆಯ್ತು ಅಷ್ಟೇ, ಇನ್ನು 7 ಅವರ್ 8 ಅವರ್ ಜರ್ನಿ, 8-9 ಅವರ್ ಜರ್ನಿ. 1 ಗಂಟೆ ಅಂದರೆ 2, 3, 4, 5, 6, 7, 8, 9, 10 ಹತ್ತು ಗಂಟೆ ಅಷ್ಟಕ್ಕೆ ಹೋಗ್ಬಿಡ್ಬೋದು, ಇನ್ನೂ 12 ಅವರ್ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಬಟ್ ಆರಾಮಾಗಿ ಹೋಗೋಣ, ನಾವು ನಾನ್ ಸ್ಟಾಪಾಗಿ ಬಂದಿರೋದ್ರಿಂದ ನಮ್ಗೆ ಹಂಗೆ ಅನ್ನಿಸ್ತಾ ಇದೆ, ಆರಾಮಾಗಿ ಬರ್ಬೋದಿತ್ತು ನಾವು, ಇನ್ನೊಂದು 2-3 ಪಾಯಿಂಟ್ ಮೈಲೇಜ್ ಜಾಸ್ತಿ ತಂದ್ಕೊಂಡು ಬರ್ಬೋದಿತ್ತು. ಬಟ್ ನಮ್ಗೆ ಗೊತ್ತಿರಲಿಲ್ಲ ಟೈಮಿಂಗು ಅಂತ, ನಾವು ಜೋರ ಹೊಡ್ಕೊಂಬಂದ್ವಿ. ಇವಾಗ ಫೋನ್ ಮಾಡಿದ್ರು ಪಾರ್ಟಿ, ಇವಾಗ ಲೊಕೇಶನ್ ಬೇರೆ ಕಳ್ಸವ್ರೆ, ಇಲ್ಲಿಂದ 400 ಕಿಲೋಮೀಟ್ರ್ ಆಯ್ತು, ಬನ್ನಿ ಹೋಗೋಣ ಆರಾಮಾಗಿ, ಏನು ಅರ್ಜೆಂಟ್ ಏನಿಲ್ಲ, ನಾಳೆ ನೈಟ್ವರೆಗೂ ಟೈಮ್ ಆಯ್ತಲ್ಲ, ನಿಲ್ಲಿಸ್ಬೇಕಾದ್ರೆ ಮಲಿಕಂಡು ಬೆಳಿಗ್ಗೆ ನಡೀತದೆ. ಬಟ್ ವೇಲೂರು ಪಾಸ್ ಮಾಡೋಣ ಅಂತ, ವೇಲೂರು ನೋ ಎಂಟ್ರಿ ಬರುತ್ತೆ ಬೆಳಿಗ್ಗೆ 8:00 to 11:00, 3 hours ನೋ ಎಂಟ್ರಿ ಇರುತ್ತೆ, ಆ ಟೈಮ್ ಹೋಗೋದ್ರೆ ಫುಲ್ ಎಲ್ಲ ಟೈಮ್ ಬರುತ್ತೆ, ಹಂಗಾಗಿ ಇವಾಗಲೇ ಹೋಗ್ಬಿಡೋಣ ಬನ್ನಿ.